ಸೈಟ್ ಖರೀದಿಸುವಾಗ ವಾಸ್ತು ಮನೆ ಕಟ್ಟುವಾಗ ವಾಸ್ತು ಮನೆ ಕಟ್ಟಿದ ಮೇಲೆ ವಾಸ್ತು ಹೌದು ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲೂ ವಾಸ್ತು ನೋಡುವ ಸಂಸ್ಕೃತಿ ಹೆಚ್ಚುತ್ತಿದೆ ಯಾವ ದಿಕ್ಕಿನಲ್ಲಿ ಅಡುಗೆ ಮನೆ ಬಾತ್ರೂಮ್ ಬೆಡ್ರೂಮ್ ಹಾಲ್ ಬರಬೇಕೆಂದು ವಾಸ್ತು ಕೇಳಿಯೇ ಮನೆ ಕಟ್ಟಲಾಗುತ್ತೆ ನಮ್ಮಲ್ಲಿ ಹೆಚ್ಚಿನವರು ಮನೆ ಕಚೇರಿ ಕಟ್ಟುವಾಗ ವಾಸ್ತುವಿಗೆ ತುಂಬಾ ಪ್ರಾಮುಖ್ಯತೆ ನೀಡುತ್ತಾರೆ ಎಲ್ಲ ವಾಸ್ತು ಪ್ರಕಾರವಾಗಿಯೇ ನಿರ್ಮಿಸುತ್ತಾರೆ ಆದರೆ ಮನೆ ಕಚೇರಿ ಕಟ್ಟಿದ ಮೇಲೆ ಅದರೊಳಗೆ ಇಡುವ ವಸ್ತುಗಳು ಎಲ್ಲಿ ಇಡಬೇಕೆಂಬ ವಾಸ್ತು ಇದೆ ಹೌದು ಯಾವ ವಸ್ತು ಯಾವ ದಿಕ್ಕಿನಲ್ಲಿ ಇಡಬೇಕೆಂಬ ವಾಸ್ತು ಇದೆ ಆದರೆ ವಾಲ್ ಕ್ಲಾಕ್ ಅಥವಾ ಗೋಡೆ ಗಡಿಯಾರದ ವಾಸ್ತು ಬಗ್ಗೆ ಯಾರು ಗಮನ ಹರಿಸೋದೇ ಇಲ್ಲ ನಿಮ್ಮ ಮನೆಯ ಗೋಡೆ ಗಡಿಯಾರ ಯಾವ ದಿಕ್ಕಿನಲ್ಲಿದೆ ಯಾವ ರೀತಿಯ ಗೋಡೆ ಗಡಿಯಾರ ಹಾಕಿದ್ದೀರಾ ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ಒಳ್ಳೆಯದು ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ತಪ್ಪಾದ ಸ್ಥಳ ಅಥವಾ ತಪ್ಪಾದ ದಿಕ್ಕಿನಲ್ಲಿ ಗೋಡೆ ಗಡಿಯಾರಗಳನ್ನ ಹಾಕಬಾರದು ಇದರಿಂದ ಗಡಿಯಾರವು ದುಷ್ಪರಿಣಾಮಗಳನ್ನ ತರುತ್ತದೆ ಸರಿಯಾದ ಸ್ಥಳ ಹಾಗೂ ಸರಿಯಾದ ದಿಕ್ಕಿನಲ್ಲಿ ಗೋಡೆ ಗಡಿಯಾರ ಹಾಕಿದ್ರೆ ಮಾತ್ರ ಸಮೃದ್ಧಿಯನ್ನ ಆಕರ್ಷಿಸುತ್ತದೆ ಹಾಗಿದ್ರೆ ಗೋಡೆ ಗಡಿಯಾರ ಸಂಬಂಧಿಸಿದ ವಾಸ್ತು ಸಲಹೆಗಳು ಯಾವುವು ಯಾವುದನ್ನ ಮಾಡಬೇಕು ಯಾವುದೆಲ್ಲ ಮಾಡಬಾರ್ದು ನಿಜಕ್ಕೂ ಗೋಡೆ ಗಡಿಯಾರ ಹಾಕುವುದರಲ್ಲೂ ವಾಸ್ತು ಇದೆಯಾ ಹೌದು ಈ ವಾಸ್ತು ಸಲಹೆಗಳನ್ನ ಅನುಸರಿಸಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಗಡಿಯಾರಗಳನ್ನ ಇರಿಸಿ ಉತ್ತರ ದಿಕ್ಕಿನಲ್ಲಿ ಗಡಿಯಾರ ಹಾಕುವುದು ಸಂಪತ್ತನ್ನ ಆಕರ್ಷಿಸುತ್ತದೆ ಉತ್ತರ ದಿಕ್ಕಿನಲ್ಲಿ ಗಡಿಯಾರ ಹಾಕಲು ಸಾಧ್ಯವಾಗದಿದ್ದಾಗ ಪಶ್ಚಿಮ ದಿಕ್ಕಿನಲ್ಲಿ ನೇತು ಹಾಕಿ ಲೋಲಕ ಗಡಿಯಾರಗಳನ್ನ ಪೂರ್ವ ಭಾಗದಲ್ಲಿ ಇರಿಸಿ ಬೆಡ್ರೂಮ್ನಲ್ಲಿ ಗಡಿಯಾರ ಇಡುವಾಗ ಎದ್ದ ಕೂಡಲೇ ಗಡಿಯಾರ ಕಾಣಿಸುವಂತೆ ಇರಿಸಿ ಯಾವಾಗಲೂ ಮನೆಯೊಳಗೆ ಮರೆಯದೆ ಗಡಿಯಾರಗಳನ್ನ ಇರಿಸಿ ಕೆಲಸ ಮಾಡದ ಗಡಿಯಾರಗಳನ್ನ ಸರಿಪಡಿಸಿ ಅಥವಾ ಬದಲಾಯಿಸಿ ಎಲ್ಲಾ ಗಡಿಯಾರಗಳಲ್ಲಿ ಸರಿಯಾದ ಸಮಯವನ್ನೇ ಸೆಟ್ ಮಾಡಿ ಸರಿಯಾದ ಸಮಯಕ್ಕಿಂತ ಎರಡು ನಿಮಿಷ ಮುಂಚಿತವಾಗಿರಬೇಕು ಎಂದಿಗೂ ಗಡಿಯಾರಗಳಲ್ಲಿ ಕಡಿಮೆ ಸಮಯ ಸೆಟ್ ಮಾಡಬೇಡಿ ಎಲ್ಲಾ ಗೋಡೆಯ ಗಡಿಯಾರಗಳನ್ನ ಧೂಳು ಹಿಡಿಯದಂತೆ ಆಗಾಗ ಸ್ವಚ್ಛಗೊಳಿಸಬೇಕು ಹಾಗೆ ಎಂದಿಗೂ ಈ ತಪ್ಪುಗಳನ್ನು ಮಾಡಲೇಬೇಡಿ ದಕ್ಷಿಣ ದಿಕ್ಕಿನ ಗೋಡೆಗಳಲ್ಲಿ ಗಡಿಯಾರಗಳನ್ನ ಹಾಕ್ಬೇಡಿ ಯಾವುದೇ ಬಾಗಿಲಿನ ಮೇಲೆ ಗಡಿಯಾರ ಹಾಕ್ಬೇಡಿ ಮಲಗುವ ಕೋಣೆ ಬಾಗಿಲಿನ ಎದುರು ಗಡಿಯಾರ ಕಾಣಿಸ್ಬಾರ್ದು ಮನೆಯಿಂದ ಆಚೆ ಗೋಡೆ ಗಡಿಯಾರಗಳನ್ನ ಹಾಕ್ಬೇಡಿ ನಿಂತ ಮುರಿದ ಹಾಗೂ ಹಾಳಾದ ಗಡಿಯಾರಗಳನ್ನ ಇಡ್ಲೇಬೇಡಿ ಋಣಾತ್ಮಕ ಶಕ್ತಿ ಚಿತ್ರಗಳಿರುವ ಗಡಿಯಾರಗಳನ್ನ ತರಲೇಬೇಡಿ ಗಾಜಿನ ಗಡಿಯಾರವಾಗಿದ್ದರೆ ಗಾಜು ಒಡೆಯದಂತೆ ಜೋಪಾನ ಮಾಡಿ